ಚೈತನ್ಯ ಕೃಷ್ಣ ಅವರು ಮೊದಲನೇ ಫಿಲಮ್ ತುಂಬಾ ಚೆನ್ನಾಗಿ ಹೀರೋ ಆಗಿ ಆಕ್ಟಿಂಗ್ ಮಾಡಿದ್ದಾರೆ, ಹೀರೋ ಆಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಒಂದು ಮೆಸೇಜ್ ಸಮಾಜಕ್ಕೆ ಒಂದು ಮೆಸೇಜ್ ಇದೆ ಇದರಿಂದ, ಯಾಕೆ ಅಂದ್ರೆ ಪೊಲೀಸ್ ಇಲಾಖೆ ಯಾವತ್ತೂ ಇದರಲ್ಲಿ ನೋಡ್ತಾ ಇರ್ತದೆ ಅವ್ರ ರೌಡಿಗಳನ್ನ ಯಾವ ರೀತಿ ಮನಪರಿವರ್ತನೆ ಮಾಡಿ ಸಮಾಜದಲ್ಲಿ ಹೇಗೆ ಕೊಡುಗೆ ಕೊಡಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಮತ್ತೆ ಒಂದು ವಿಧವೆಗೆ ವಿಧವೆ ಸಮಾಜದಲ್ಲಿ ಓಡಾಡಿದ್ರೆ ಯಾವ ರೀತಿ ನೋಡ್ತಾರೆ ಜನಗಳು ಅಂತ ಅನ್ನೋದನ್ನ ತೋರಿಸಿ ಆ ವಿಧವೆಗೆ ಒಂದು ಬಾಳು ಕೊಡುತ್ತೆ. ಮತ್ತೆ 5 ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಸರ್, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ. ಮತ್ತೆ ತುಂಬ ಚೆನ್ನಾಗಿದೆ ಸರ್ ಫಿಲಮು, ಯಾರಿಗೂ ಬೇಜಾರಾಗದೇ ಇರೋಂಥ ಫಿಲಮು. ಒಬ್ಬ ಪ್ರತಿಭೆ, ಉದಯೋನ್ಮುಖ ಪ್ರತಿಭೆ ಚೈತನ್ಯ ಕೃಷ್ಣ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತೀವಿ ಸರ್. ಪ್ರತಿಯೊಬ್ಬರು ಬಂದು ನೋಡೋವಂಥದ್ದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋವಂಥದ್ದು ಸರ್. ಫಿಲಮ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಚೈತನ್ಯ ಕೃಷ್ಣ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಅವನಿಗೆ ಇನ್ನೂ ಮುಂದೆ ಅವಕಾಶಗಳು ಬರಲಿ ಅಂತ ಆಶಿಸ್ತೀನಿ. ಕ್ಲೈಮೇಟ್ಸು ತುಂಬ ಚೆನ್ನಾಗಿದೆ, ಯಾಕಂದರೆ ಕುಡಿತದಿಂದ ಮನುಷ್ಯಂಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಆದರೆ ಕುಡಿದ್ಮೇಲೆ ಅವ್ರು ಏನೇನು ಆಗುತ್ತೆ ಅನ್ನೋ ಅವ್ರಿಗೆ ಮೈಂಡಲ್ಲಿ ಇದ್ದಿರೋದಕ್ಕೆ ಈ ಥರ ಫಿಲಮ್ಸ್ ತಂದರೆ ಗೊತ್ತಾಗುತ್ತೆ ಮುಂದೆ ಹೇಗಿರಬೇಕು ಏನು. ಮತ್ತು ಸ್ನೇಹದ ಬೆಲೆ ತುಂಬ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ, ಚೇತನ್ ಕೃಷ್ಣ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಆ್ಯಕ್ಟಿಂಗಿಗೆ ಮತ್ತೆ ಅವ್ರಿಗೆ ಒಳ್ಳೊಳ್ಳೆ ಫಿಲಮ್ ಸಿಗಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ತುಂಬ ಚೆನ್ನಾಗಿದೆ, ಚೇತನ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೆಣ್ಮಕ್ಳು ತುಂಬಾ ಪ್ರಾಮುಖ್ಯತೆ ಕೊಟ್ಟಾರೆ, ಹೆಣ್ಮಕ್ಳು ಸಮಾಜದಲ್ಲಿ ಹೆಂಗೆ ಬದುಕೋದು ಅನ್ನೋದು ತೋರಿಸ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಂಗೀತದ ಹಾಡುಗಳೆಲ್ಲ ತುಂಬ ಸೂಪರ್ ಆಗಿದೆ. ಯುವ ಪ್ರತಿಭೆ ಚೆನ್ನಾಗಿ ಬೆಳೀತದೆ, ಮೇಲೆತ್ತರಕ್ಕೆ ಬೆಳೀಲಿ, ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಅಷ್ಟೇ. ಚೇತನ್ ಕೃಷ್ಣ ಫಿಲಿಮ್ ಚೆನ್ನಾಗಿದೆ, ಕೈ ಜನದ ಪ್ರೀತಿ ಅಂತ. ಇನ್ನೂ ತುಂಬ ಎದುರಾಗಿ ಬೆಳೀಬೇಕು ಅಂತ ತುಂಬ ಆಸೆ ಪಡ್ತೀನಿ. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾನೆ ಚೇತನ್ ಕೃಷ್ಣನ, ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತ ಆರಾಧಿಸ್ತೀನಿ. ಸೊ ಪಿಕ್ಚರ್ ತುಂಬ ಚೆನ್ನಾಗಿದೆ, ನಾವೆಲ್ಲರಿಗೂ ಮನವಿ ಮಾಡೋದು ಏನಂದ್ರೆ ಎಲ್ಲರೂ ಬಂದು ನೋಡಬೇಕು, ಇಂಥ ಮಕ್ಕಳನ್ನ ಮುಂದೆ ತಂದು ಚಿತ್ರರಂಗದಲ್ಲಿ ಪ್ರತಿಭೆ ಗುರುತಿಸ್ಬೇಕು, ಮುಂದೆ ಒಳ್ಳೆ ಚಿತ್ರರಂಗದಲ್ಲಿ ಎಲ್ಲರೂ ನೋಡಿ ಇಂಥ ಮಕ್ಕಳನ್ನ ಮುಂದೆ ತರಬೇಕು, ಒಳ್ಳೆಯದಾಗಿ ಆರಿಸ್ತೀನಿ. ಮಾಡಿದ್ದಾರೆ ಆಕ್ಟಿಂಗ್ ತುಂಬ ಮಾಡಿದ್ದಾರೆ, ಯುವ ಪ್ರತಿಮೆ ಬೆಳಿಬೇಕು ಅಂತ ಪ್ರೋತ್ಸಾಹಿಸ್ತೀವಿ, ಹಾರೈಸ್ತೀವಿ. ಅದರಲ್ಲೂ ಸಾಂಗ್ಸ್ ಅಂತ ಸೂಪರ್ ಆಗಿದೆ, ಸ್ಟೋರಿನೂ ತುಂಬ ಚೆನ್ನಾಗಿದೆ. ಒಂದು ವಿಧವೆಗೆ ಅವರು ಯಾವ ಥರ ಬಾಳ್ ಕೊಡ್ತಾರೆ, ಆಮೇಲೆ ಮಗು ರಕ್ಷಣೆ ಮಾಡೋದಾಗಿರಲಿ, ಮತ್ತು ಹೆಣ್ಮಕ್ಳ ಬಗ್ಗೆ ರಕ್ಷಣೆ ಮಾಡೋದಾಗಿರಲಿ, ಮತ್ತು ಅವರಿಬ್ಬರು ಫ್ರೆಂಡ್ಶಿಪ್ ಇದೆಯಲ್ಲ, ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಅದನ್ನು ನೋಡಿ ಕೆಲವು ನಮ್ಮ ಯುವಕರು ಇದಾರಲ್ಲ ಅವ್ರು ಅರ್ಥ ಮಾಡ್ಕೊಳ್ಳಿ, ಆ ಫ್ರೆಂಡ್ಶಿಪ್ ಮುಂದರಿ ಅಂತ ಇಷ್ಟಪಡ್ತೀವಿ. ಬಟ್ ನಮ್ಮ ಚೇತನ ತುಂಬ ಸೂಪರಾಗಿ ಮಾಡಿದ್ದಾರೆ, ಸೂಪರ್ ಇಷ್ಟ ಆಗಿದೆ. ಥ್ಯಾಂಕ್ ಯು.